Good morning. Sorry, good afternoon to all. So we'll start with the yesterday's topic itself. Okay, ninne naan ardak bittidvala adu start madona. Okay, space complexity. Till we have seen five criteria. Okay, five criteria na naan nodidvi in the previous class. Now we'll see with the next topic called as space complexity and time complexity. Just wait for a while. I'm just sharing. So everybody able to see the screen? Please reply. Everybody able to see the screen? Okay. So in the previous class we have seen with the topic called as criteria for the judgment. Okay. ಒಂದು ಅಲ್ಗರಿದಮ್ಸ್ ನ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಸ್ಟಾರ್ಟ್ ಮಾಡಿದ್ವಿ. ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಇಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಜಡ್ಜ್ ಆರ್ ವಿ ಹ್ಯಾವ್ ಟು ಇವಾಲ್ವೇಟ್ ದ ಅಲ್ಗರಿದಮ್ಸ್. ಓಕೆ, ಸೊ ಅದನ್ನ ಜಡ್ಜ್ ಮಾಡಕ್ ಅಥವಾ ಇವಾಲ್ವೇಟ್ ಮಾಡಕ್ ನಮಗೆ ಏನ್ ಕ್ರೈಟೇರಿಯಾಸ್ ಅದ ಅಂತ ನೋಡಿದ್ವಿ. ವಿ ಹ್ಯಾವ್ ಸೀನ್ ಫೈವ್ ಕ್ರೈಟೇರಿಯಾಸ್ ಯೆಸ್ಟರ್ಡೇ. ಓಕೆ, ಸೊ ದಟ್ ಈಸ್ ಫಸ್ಟ್ ಒನ್, ಡಸ್ ಇಟ್ ಡೂ ವಾಟ್ ವಿ ವಾಂಟ್ ಟು ಡೂ, ಅಂದ್ರೆ ನಾವ್ ಏನ್ ನಮಗೆ ಏನ್ ಬೇಕಾಗಿರ್ತದೆ ಅದನ್ನ ಮಾಡ್ತದೇನು. ಓಕೆ, ಆಮೇಲೆ ಸೆಕೆಂಡ್ ಒನ್ ಇಸ್ ಸ್ಪೆಸಿಫಿಕೇಶನ್ ಟಾಸ್ಕ್, ನಾವೇನ್ ಸ್ಪೆಸಿಫೈಡ್ ಟಾಸ್ಕ್ ಕೊಡ್ತೇವೆ ಅದು ಮಾಡಕತ್ತದೆ ಏನಂತ ಚೆಕ್ ಮಾಡ್ಬೇಕು. ಥರ್ಡ್ ಒನ್ ಇಸ್ ಡಾಕ್ಯುಮೆಂಟೇಶನ್ ಡಿಸ್ಕ್ರೈಬ್ ಮಾಡಕತ್ತದೆ ಅಂತ ಚೆಕ್ ಮಾಡ್ಬೇಕು. ಫೋರ್ತ್ ಒನ್ ಇಸ್ ನೀವು ಲಾಜಿಕಲ್ ಸಬ್ ಫಂಕ್ಷನ್ಸ್ ಏನ್ ಕೊಟ್ಟಿರಿ ಅದನ್ನ ಪರ್ಫೆಕ್ಟ್ ವೇ ಒಳಗೆ ಆಗಕತ್ತದೆ ಏನಂತ ಚೆಕ್ ಮಾಡ್ಬೇಕು. ಅಂಡ್ ಫಿಫ್ತ್ ಒನ್ ಇಸ್ ರೀಡೇಬಲ್ ಅದ ಏನಂತ ಚೆಕ್ ಮಾಡ್ಬೇಕು. ದೀಸ್ ಆರ್ ದ ಫೈವ್ ಕ್ರೈಟೇರಿಯಾ ವಿ ಹ್ಯಾವ್ ಸೀನ್ ಇನ್ ದ ಪ್ರಿವಿಯಸ್ ಕ್ಲಾಸ್. ಓಕೆ, ಅಗೇನ್ ವಿ ಹ್ಯಾವ್ ಮೆನಿ, ಅಗೇನ್ ವಿ ಹ್ಯಾವ್ ಟೂ ಟು ತ್ರೀ ಕ್ರೈಟೇರಿಯಾಸ್, ವೆರಿ ಇಂಪಾರ್ಟೆಂಟ್ ಥಿಂಗ್. So we'll start with that one, that is space complexity. Okay, a very important criteria anta helbodu. Okay, we'll see that is space complexity. And so jaldi join agrappa lana bare join madkothe kodbekagutte every class helthine nimge. Okay, so space complexity andre en helthana antandre, the space complexity of an algorithm is the amount of memory it needs to run to the compilation. Okay, so now in a space you all know that when we write a program, okay, one program irli on algorithm irli new program at the software en barithiralla adanna koortad elle nim memory valaga hoge. Okay, we are going to write the program in barithivala adella el store aagtade nim memory valaga hoge store aagtade anta helthan. So adey en helatha nodu, the space complexity of an algorithm is the amount of memory, okay, it need to run the compilation. Nimda yestu memory beku, okay, nimda one program one compilation one solution run madakka nimda memory yestu beku adakke nan karitana space complexity anta karitana. Okay, understood the definition. The space complexity of an algorithm endre eno, it is the amount of memory it needs to run the complication. One complication andre one problem na run madakka yestu memory beka adakka en antaritana ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ ಕರೀತಾನೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಇವಾಲ್ವೇಷನ್ ಕ್ಯಾನ್ ಬಿ ಲೂಸ್ಲಿ ಡಿವೈಡೆಡ್ ಇನ್ ಟು ಟೂ ಫೇಸಸ್. ಅಂದ್ರೆ ನೀವೇನು ಇವಾಲ್ವೇಷನ್ ಮಾಡಾಕತ್ತೀರಿ, ಓಕೆ, ನೀವೇನು ಜಜ್ಮೆಂಟ್ ತಗೋಕತ್ತೀರಿ, ಸೊ ಅದು ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಅಂದ್ರೆ ನೀವಾಗಲೇ ಹೇಳ್ದಲ್ಲ ಮ್ಯಾಗಿಂದ ಏನಂತ ಹೇಳಿ ಒಂದು ಜಜ್ಮೆಂಟ್ ಮಾಡ್ಬೇಕಲ್ಕರಿದಮ್. ಸೊ ಈ ಸ್ಪೇಸ್ ಕಾಂಪ್ಲೆಕ್ಸಿಟಿ ಒಳಗೆ ನೀವು ಜಜ್ಮೆಂಟ್ ಮಾಡೋದು ಟೂ ಫೇಸಸ್ ನಾಗ ಮಾಡ್ತೀರಿ ಅಂತ ಹೇಳ್ತಾನೆ. ಓಕೆ, ಸ್ಪೇಸ್ ಕಾಂಪ್ಲೆಕ್ಸಿಟಿ ಒಳಗೆ ಜಜ್ಮೆಂಟ್ ಮಾಡೋದು ಟೂ ಫೇಸಸ್ ನಾಗ ಮಾಡ್ತೀವಿ. ಒನ್ ಇಸ್ ಪ್ರಯೋರ್ ಎಸ್ಟಿಮೇಟ್ಸ್ ಅಂಡ್ ಅನದರ್ ಒನ್ ಪೋಸ್ಟೀರಿಯರ್ ಟೆಸ್ಟಿಂಗ್ ಅಂತ ಹೇಳಿ. ಓಕೆ, ಸೊ ಅವಕ್ಕೆ ಇನ್ನೊಂದು ಹೆಸರು ಕರಾಗತ್ತಾನೆ ಏನಂತೇಳಿ,
ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಅಂಡ್ ಪರ್ಫಾರ್ಮೆನ್ಸ್ ಮೆಷರ್ಮೆಂಟ್ ಅಂತ ಎರಡು ಹೆಸರು ಕೊಡಕತ್ತಾನೆ. ಪ್ರಯರ್ ಎಸ್ಟಿಮೇಟ್ ಅಂತಂದ್ರೆ ಪರ್ಫಾರ್ಮೆನ್ಸ್ ಅನಾಲಿಸಿಸ್, ಪ್ರಯರ್ ಟೆಸ್ಟಿಂಗ್ ಅಂತಂದ್ರೆ ಪರ್ಫಾರ್ಮೆನ್ಸ್ ಮೆಷರ್ಮೆಂಟ್. ಓಕೆ, ದೀಸ್ ಆರ್ ದ ಟೂ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಓಕೆ, ಸ್ಪೇಸ್ ಕಾಂಪ್ಲೆಕ್ಸಿಟಿ ಒಳಗೆ ಇವೆರಡು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತಾನೆ. ಅಂದ್ರೆ ಇವೆರಡು ಇಂಪಾರ್ಟೆಂಟ್ ಇವೆರಡು ಥಿಂಗ್ಸ್ ನಿಂತ ನಾವು ಒಂದು ಪರ್ಫಾರ್ಮೆನ್ಸ್ ನ ಇವ್ಯಾಲ್ಯುಯೇಷನ್ ಮಾಡ್ತೀವಿ ಅಥವಾ ಒಂದು ಪರ್ಫಾರ್ಮೆನ್ಸ್ ನ ಜಜ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದರದ್ದು ಅಲ್ಗಾರಿದಮ್. ಓಕೆ, ಸೊ ವಿಲ್ ಸಿ. ಓಕೆ, ಹೆಂಗ್ ಮಾಡ್ತೀವಿ ಅಂತ ನೆಕ್ಸ್ಟ್ ಕೊಡಕತ್ತಾನೆ. ಅಂದ್ರೆ ಪರ್ಫಾರ್ಮೆನ್ಸ್ ಅನಲೈಸ್ ಹೆಂಗ್ ಮಾಡ್ತೀವಿ ಮತ್ತೆ ಪರ್ಫಾರ್ಮೆನ್ಸ್ ಮೆಷರ್ಮೆಂಟ್ ಹೆಂಗ್ ಮಾಡ್ತೀವಿ ಅಂತ ನಿಮ್ಗೆ ನೆಕ್ಸ್ಟ್ ತೋರ್ಸಕತ್ತಾನೆ. ಸಿ, ಇಲ್ಲೊಂದು ಎರಡ್ ಮೂರ್ ಅಲ್ಗಾರಿದಮ್ ಕೊಟ್ಟ ನಿಮಗೆ. ಓಕೆ, ಸೊ ಫಸ್ಟ್ ಒಂದ್ ಅಲ್ಗಾರಿದಮ್ ಎ ಬಿ ಸಿ ಅಂತ ಕೊಟ್ಟಾನೆ. ಸೊ ಆ ಅಲ್ಗಾರಿದಮ್ ಏನ್ ಮಾಡಕತ್ತದೆ, ಎ ಪ್ಲಸ್ ಬಿ ಪ್ಲಸ್ ಬಿ ಸ್ಟಾರ್ ಸಿ ಪ್ಲಸ್ ಎ ಪ್ಲಸ್ ಬಿ ಮೈನಸ್ ಸಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ 4.0. ಸೊ ಇದು ಕಂಪ್ಯೂಟ್ ಮಾಡಕತ್ತದ ಫಸ್ಟ್ ಅಲ್ಗಾರಿದಮ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಅಲ್ಗಾರಿದಮ್ ಏನ್ ಮಾಡಕತ್ತದ, ಇದನ್ನು ಅಡಿಷನ್ ಮಾಡಕತ್ತದ ಅಂದ್ರೆ ಇಟರೇಟಿವ್ ಅಡಿಷನ್ ಅಂತ ಸಮ್ ಮಾಡಕತ್ತದ. ಇಟರೇಟಿವ್ ಮೀನ್ಸ್ ಏನಂತಾರೆ, ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ರಿಪಿಟೇಷನ್ ಸಮ್ ಮಾಡಕತ್ತದ. ಇದು ಯಾವ್ದು ಅಲ್ಗಾರಿದಮ್ ಟೂ. ಮ್ಯಾಕ್ ತಗೋತೀನಿ. ದಿಸ್ ಅಲ್ಗಾರಿದಮ್ ಟೂ ಏನ್ ಮಾಡಕತ್ತದ, ಇಟರೇಟಿವ್ ಸಮ್ ಮಾಡಕತ್ತದ. ಓಕೆ, ಈ ನೋಡ್ರಿ ಏನ್ ಹೇಳಕತ್ತಾನೆ, ಅಲ್ಗಾರಿದಮ್ ಎ ಬಿ ಸಿ. ಓಕೆ, ಆಮೇಲೆ ಅಲ್ಗಾರಿದಮ್ ಸಮ್ ಎರಡು, ಅಲ್ಗಾರಿದಮ್ ಎ ಬಿ ಸಿ ಮತ್ತೆ ಅಲ್ಗಾರಿದಮ್ ಸಮ್ ಎರಡು ಏನ್ ಮಾಡಕತ್ತಾವ ಅಂತಂದ್ರೆ ಆರ್ ರಿಯಲ್ ನಂಬರ್ಸ್. ಓಕೆ, ಇವೆರಡು ರಿಯಲ್ ನಂಬರ್ಸ್ ಯೂಸ್ ಮಾಡಿ ಇದನ್ನು ಪ್ಲಸ್ ಮಾಡಕತ್ತದೆ, ಸಬ್ಸ್ಟ್ರಾಕ್ಷನ್ ಮಾಡಕತ್ತದೆ, ಎಲ್ಲ ಮಾಡತ್ತದೆ, ಇದು ಸಮ್ ಮಾಡಕತ್ತದ. ಓಕೆ, ಅಲ್ಗಾರಿದಮ್ ಎ ಬಿ ಸಿ ಏನ್ ಮಾಡಕತ್ತದ, ಪ್ಲಸ್ ಮೈನಸ್ ಸಬ್ಸ್ಟ್ರಾಕ್ಷನ್ ಅದು ಮಾಡಕತ್ತದ. ಅಲ್ಗಾರಿದಮ್ ಸಮ್ ಏನ್ ಮಾಡಕತ್ತದ ಅಂದ್ರೆ ಸೆಕೆಂಡ್ ಒನ್ ಏನ್ ಮಾಡಕತ್ತದ, ಸಮ್ ಕಂಪ್ಯೂಟ್ ಮಾಡಕತ್ತದ. ಓಕೆ, ಸೊ ಇದ್ರಾಗ ಏನ್ ಮಾಡಕತ್ತಾನೆ, ರಿಯಲ್ ನಂಬರ್ಸ್ ನ ಯೂಸ್ ಮಾಡಕತ್ತಾನ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತಾನೆ, ದ ಸ್ಪೇಸ್ ನೀಡೆಡ್ ಫಾರ್ ಈಚ್ ಆಫ್ ದೀಸ್ ಅಲ್ಗಾರಿದಮ್ ಇಸ್ ಸೀನ್ ಟು ಬಿ ಸಮ್ ಆಫ್ ದ ಫಾಲೋಯಿಂಗ್ ಕಾಂಪೋನೆಂಟ್ಸ್. ಓಕೆ, ಇದಕ್ ನಾವೇನ್ ಸ್ಪೇಸ್ ಬೇಕಲ್ಲ, ಸೊ ಅದೇನದ ಫಾಲೋಯಿಂಗ್ ಕಂಪೋನೆಂಟ್ಸ್ ಅಂತ ನಮಗ ಸಿಗ್ತದೆ ಅಂತ ಹೇಳಕತ್ತಾನೆ. ಮೆಗಾ ಏನಾಯ್ತ, ಮೆಗಾ ಜಾಯ್ನ್ ಆಗ್ಬಲ್ತ ನೆಟ್ ಜಾಯ್ನ್ ಆಗ್ಲಿಲ್ಲ ಅಂತಂದ್ರೆ ಇನ್ನೊಮ್ಮೆ ಒಂದ್ ಸ್ವಲ್ಪ ಮೀನ್ಸ್ ನೆಟ್ ಆಫ್ ಮಾಡಿ ಆನ್ ಮಾಡಿ ಮತ್ ಜಾಯ್ನ್ ಆಗಕ್ ಟ್ರೈ ಮಾಡಿ ಆಗ್ತದ. ಓಕೆ, ಹೋಯ್ತಿಂದ ಹಂಗಾಗಿತ್ತು ಬಟ್ ಆಮೇಲೆ ಆಯ್ತು. ಅಂದ್ರೆ ನಿಮ್ದು ಏನಾದ್ರು ನೆಟ್ ನಡ್ಬರ್ಕ್ ಹೋಗಿತ್ತು ಮಾಡ್ತು ಜಾಯ್ನ್ ಆಗಿದ್ದನ್ನು ಬಿಟ್ಟಿದ್ರಿ ಅಂದ್ರೆ ಏನ್ ಮಾಡ್ರಿ, ಒಂದ್ ಸ್ವಲ್ಪ ಆಫ್ ಮಾಡ್ರಲ್ಲ, ಇಲ್ಲಾಂದ್ರೆ ಏರೋಪ್ಲೇನ್ ಮೋಡಿಗೆ ಹೋತ್ರಿ ಮತ್ ಆಮೇಲೆ ನೆಟ್ ಆನ್ ಮಾಡಿ ಮತ್ ಜಾಯ್ನ್ ಆಗ್ರಿ ಆಗ್ತದೆ. ನೆಟ್ವರ್ಕ್ ಇಶ್ಯೂಸ್ ಇರ್ತಾವ ನನ್ ಕಡೆ ಇರ್ಬೋದು ಅಥವಾ ನಿಮ್ ಕಡೆ ಇರ್ಬೋದು. ಓಕೆ, ಸೊ ನೆಟ್ವರ್ಕ್ ಇಶ್ಯೂ ನಿಂತ ಹಂಗ ಆಗ್ತಿರ್ತಾವ ಬಟ್ ಹೋಗೋದ ಬಿಡ್ಬೇಡ್ರಿ. ಓಕೆ, ಓಕೆ, ಸೊ ಸಿ ಇಲ್ಲಿ ನೋಡ್ರಿ ಏನ್ ಹೇಳಕತ್ತಾನೆ, ದ ಸ್ಪೇಸ್ ನೀಡೆಡ್ ಫಾರ್ ಈಚ್ ಆಫ್ ದೀಸ್ ಅಲ್ಗಾರಿದಮ್ಸ್ ಈಸ್ ಸೀನ್ ಟು ಬಿ ದ ಸಮ್ ಆಫ್ ದ ಫಾಲೋವಿಂಗ್ ಕಾಂಪೋನೆಂಟ್ಸ್. ಓಕೆ, ಅಂದ್ರೆ ಫಾಲೋಯಿಂಗ್ ಕಾಂಪೋನೆಂಟ್ಸ್ ಗೆ ನಾವು ಸ್ಪೇಸ್ ಹೆಂಗ್ ಕೊಡಾಕತ್ತೀವಿ ಅಂತ ಹೇಳ್ತಾ ನೋಡ್ರಿ. ಫಸ್ಟ್ ಒನ್ ಇಸ್ ಎ ಫಿಕ್ಸ್ಡ್ ಪಾರ್ಟ್ ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಒಂದು ಫಿಕ್ಸ್ಡ್ ಪಾರ್ಟ್ ಕೊಡ್ತೀವಿ. ಫಸ್ಟ್ ಟೂ ಟೈಪ್ಸ್ ಒಳಗ್ ಸ್ಪೇಸ್ ಕೊಡ್ತೀವಿ, ಒಂದು ಫಿಕ್ಸ್ಡ್ ಪಾರ್ಟ್ ಕೊಡ್ತೀವಿ, ಒಂದು ವೇರಿಯಬಲ್ ಪಾರ್ಟ್ ಕೊಡ್ತೀವಿ. ಓಕೆ, ಯಾವ್ದೇ ಒಂದು ಪ್ರೋಗ್ರಾಮಿಗೆ ನಾವು ಫಿಕ್ಸ್ಡ್ ಪಾರ್ಟ್ ಕೊಡ್ತೀವಿ ಇಲ್ಲ ಒಂದು ವೇರಿಯಬಲ್ ಪಾರ್ಟ್ ಕೊಡ್ತೀವಿ. ಸೊ ನಾವು ಫಿಕ್ಸ್ಡ್ ಪಾರ್ಟ್ ಕೊಟ್ಟಾಗ ಓಕೆ, ಸೊ ಅದೇನಿರ್ತದೆ, ನಾವು ಯಾವ್ದನ್ನು ನಾವು ನೋಡಂಗಿಲ್ಲ, ಎಲ್ಲ ವೇರಿಯಬಲ್ಸ್ ಇಂಡಿಪೆಂಡೆಂಟ್ ಇರ್ತಾವ ಅಂತಂದ್ರೆ ನಾವು ನಂಬರ್ ನೋಡಂಗಿಲ್ಲ, ಎಷ್ಟ್ ಸೈಜ್ ನೋಡಂಗಿಲ್ಲ, ಏನು ನೋಡಂಗಿಲ್ಲ. ಜಸ್ಟ್ ನಾವ್ ಏನ್ ಮಾಡ್ತೀವಿ, ಒಂದ್ ಪರ್ಟಿಕ್ಯುಲರ್ ಮೆಮೊರಿ ಅಂತ ಕೊಡ್ತೇವೆ. ಅಂದ್ರೆ ಇಷ್ಟು ಇನ್ಪುಟ್ ಅದ, ಇಷ್ಟು ಔಟ್ಪುಟ್ ಅದ. ಓಕೆ, ನಮಗೆ ಇಷ್ಟು ಇನ್ಪುಟ್ ಕೊಡ್ತದೆ, ಇಷ್ಟು ಔಟ್ಪುಟ್ ಕೊಡ್ತದೆ ಅಂತ ಏನು ನೋಡಂಗಿಲ್ಲ. ನೀವು ಕಲ್ತಿರಿ ಸಿ ಪ್ರೋಗ್ರಾಮ್ ಒಳಗ ಕಂಪೈಲ್ ಟೈಮ್ ಕಲ್ತಿರಿ. ಓಕೆ, ಸೊ ಕಂಪೈಲ್ ಟೈಮ್ ಆಗ ಏನ್ ಮಾಡ್ತದ, ಒಂದ್ ಫಿಕ್ಸ್ಡ್ ಮೆಮೊರಿ ಕೊಟ್ಬಿಡ್ತದೆ ನಿಮ್ಗೆ, ಅಲ್ಲಿ ನೀವೇನು ಚೇಂಜ್ ಮಾಡಕ್ ಬರಂಗಿಲ್ಲ. ಓಕೆ, ಆ ಮೆಮೊರಿ ಕೊಟ್ಟಿದ್ದನ್ನ ಚೇಂಜ್ ಮಾಡಕ್ ಬರಂಗಿಲ್ಲ. ಹಂಗೇನದ ಇಲ್ಲಿ ಒಂದು ಫಿಕ್ಸ್ಡ್ ಸ್ಪೇಸ್ ಕೊಟ್ಬಿಡ್ತದೆ. ಓಕೆ, ದಿಸ್ ಪಾರ್ಟ್ ಟಿಪಿಕಲಿ ಇನ್ಕ್ಲೂಡ್ಸ್ ದ ಇನ್ಸ್ಟ್ರಕ್ಷನ್ ಸ್ಪೇಸ್ ಫಾರ್ ಸಿಂಪಲ್ ವೇರಿಯಬಲ್ಸ್ ಅಂಡ್ ಫಿಕ್ಸ್ಡ್ ಸೈಜ್ ಕಂಪೋನೆಂಟ್ ವೇರಿಯಬಲ್ಸ್ ಸ್ಪೇಸ್ ಫಾರ್ ಕಾನ್ಸ್ಟೆಂಟ್ ಅಂಡ್ ಸೋ ಆನ್. ಅಂದ್ರೆ ಇದು ಪಾರ್ಟ್ ಏನಿದೆ ಅಂತಂದ್ರೆ ಒಂದು ಸಿಂಪಲ್ ವೇರಿಯಬಲ್ಸ್ ಆಗ್ಲಿ, ಓಕೆ, ಒಂದು ಫಿಕ್ಸ್ಡ್ ಸೈಜ್ ಕಂಪೋನೆಂಟ್ಸ್ ಆಗಿ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ ಅಂತ ಅನ್ಸೋ. ಸಿಂಪಲ್ ಅಡಿಷನ್ ಮಾಡೋದಾಗ್ಲಿ, ಸಬ್ಸ್ಟ್ರಾಕ್ಷನ್ ಮಾಡೋದಾಗ್ಲಿ, ಸೊ ಎಲ್ಲಿ ನಾವು ಫಿಕ್ಸ್ಡ್ ಸೈಜ್ ಇದ್ದಿದ್ದನ್ನ ನಾವು ಯೂಸ್ ಮಾಡ್ತೀವಿ ಅದಕ್ಕೆ ಒಂದು ಫಿಕ್ಸ್ಡ್ ಪಾರ್ಟ್ ಆಫ್ ಸ್ಪೇಸ್ ನ ಕೊಡ್ತೀವಿ ಅಂತ ಹೇಳ್ತಾನೆ. ಸೊ ಆಸ್ ಯೂಶುವಲ್ ಸೇಮ್ ಲೈಕ್ ಯುವರ್ ಕಂಪೈಲ್ ಟೈಮ್. ಓಕೆ, ಸೊ ಕಂಪೈಲ್ ಟೈಮ್ ನಾಗ ಏನ್ ಮಾಡ್ತೀರಿ, ಒಂದು ಫಿಕ್ಸ್ಡ್ ಕೊಟ್ಬಿಡ್ತೀರಿ, ಕರೆಕ್ಟ್. ಅಲ್ಲಿ ಏನು ಚೇಂಜ್ ಮಾಡಕ್ ಬರಂಗಿಲ್ಲ ಕಂಪೈಲ್ ಟೈಮ್ ಒಳಗೆ. ನೀವು ಅಲ್ಲೇ ಕೊಟ್ಟಿದ್ರೊಳಗ ನೀವೇನ್ ನಿಮ್ದು ಅಡಿಷನ್ ಸಬ್ಸ್ಟ್ರಾಕ್ಷನ್ ಏನದ ಅದನ್ನೆಲ್ಲ ಮಾಡ್ತೀರಿ. ಓಕೆ,
ಸೊ ಅದಕ್ಕೆ ಏನಂತಾನೆ ಒಂದು ಟೂ ಟೈಪ್ಸ್ ಒಳಗೆ ನಾವು ಸ್ಪೇಸ್ ಕೊಡ್ತೀವಿ ಅಂತ ಹೇಳ್ತಾನೆ. ಒನ್ ಇಸ್ ಫಿಕ್ಸ್ಡ್ ಅಂಡ್ ಒನ್ ಇಸ್ ವೇರಿಯಬಲ್. ಸೊ ವೇರಿಯಬಲ್ ಒಳಗೆ ಏನಾಗ್ತದೆ ನೋಡಿ, ದ ವೇರಿಯಬಲ್ ಪಾರ್ಟ್ ದಟ್ ಕನ್ಸಿಸ್ಟ್ ಆಫ್ ಸ್ಪೇಸ್ ನೀಡೆಡ್ ಟು ದ ಕಂಪೋನೆಂಟ್ ಹೂ ಸೈಜ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಇನ್ಸ್ಟೆನ್ಸ್ ಆಫ್ ಬೀಂಗ್ ಸಾಲ್ವ್ ದ ಸ್ಪೇಸ್. ಅಂದ್ರೆ ಏನ್ ಹೇಳ್ತಾನೆ ಅಂತಂದ್ರೆ, ಇಲ್ಲಿ ನಾವು ವೇರಿಯಬಲ್ ಚೇಂಜ್ ಮಾಡ್ತೀವಿ, ಕೊಟ್ಟಿದ್ದ ಸ್ಪೇಸ್ ನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾನೆ ಅಲ್ಲಿ ವೇರಿಯಬಲ್ ಒಳಗೆ. ಓಕೆ, ಸೊ ಫಸ್ಟ್ ಒಂದು ಇನ್ಸ್ಟೆನ್ಸ್ ಗೆ ಕೊಟ್ಟಿರ್ತೀವಿ, ಏನೋ ಒಂದ್ ಮಾಡಕ್ಕ, ಒಂದ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಮಾಡಕ್ಕ ನಾವು ಕೊಡ್ತೀವಿ, ಮತ್ ನಮಗ್ ಬೇಕಾಗಿತ್ತಂತಂದ್ರೆ ಮತ್ ಅದನ್ನ ತಗೋತೀವಿ ಅಂತ ಹೇಳ್ತಾನೆ. ಸೊ ಇಲ್ಲ ಅದೇ ಹೇಳಾಗತ್ತ ನೋಡ್ರಿ, ದ ವೇರಿಯಬಲ್ ಪಾರ್ಟ್ ದಟ್ ಕನ್ಸಿಸ್ಟ್ ಆಫ್ ಸ್ಪೇಸ್ ನೀಡೆಡ್ ಬೈ ಕಂಪೋನೆಂಟ್ ವೇರಿಯಬಲ್ಸ್ ಹೂಸ್ ಸೈಜ್ ಇಸ್ ಡಿಪೆಂಡೆಂಟ್ ಆನ್ ದ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಓಕೆ, ಒಂದ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಮೇಲೆ ನಮ್ ಡಿಪೆಂಡೆಂಟ್ ಅದ ಅಂತ ಹೇಳ್ತೇವೆ. ಓಕೆ, ದ ಸ್ಪೇಸ್ ನೀಡೆಡ್ ಬೈ ರೆಫರೆನ್ಸ್ ವೇರಿಯಬಲ್ಸ್ ಅಂಡ್ ದ ರಿಕರ್ಷನ್ ಸ್ಟಾಕ್ ಸ್ಪೇಸ್. ಓಕೆ, ಅಂದ್ರೆ ಈಗ ನಾ ಪರ್ಟಿಕ್ಯುಲರ್ ಏನೋ ಒಂದ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಕತ್ತೀವಿ, ನನಗ 100 MB ಬೇಕಾಗಿದೆ ಅಂತ ತಿಳ್ಕೊರಿ. ಓಕೆ, ಸೊ 100 MB ನಾನ ಸೈಜ್ ಇಂದ ಮೆಮೊರಿ ತಗೋತೀನಿ. ಓಕೆ, ಇಲ್ಲ ನಾನು ಮತ್ ನೆಕ್ಸ್ಟ್ ಇನ್ನೊಂದ್ 50 MB ಬೇಕಾಗಿದೆ. ಸೊ ಇನ್ನೊಂದ್ 50 MB ಬೇಕಾಗಿದೆ ಅಂತಂದ್ರೆ ಮತ್ ಇನ್ನೊಂದ್ 50 MB ನಾನು ಅಲೋಕೇಶನ್ ನ ಮಾಡ್ಕೋತೀನಿ. ಯು ನೋ ದಟ್ ಹೌ ಯು ಆರ್ ಡೂಯಿಂಗ್ ದ ಅಲೋಕೇಶನ್ಸ್. ಓಕೆ, ಸೊ ಮತ್ತೆ ನಾ ಅಲ್ಲಿ ಎಕ್ಸ್ಟ್ರಾ ಸ್ಪೇಸ್ ನಾನು ತಗೋಬಹುದು, ಡಿಪೆಂಡಿಂಗ್ ಅಪಾನ್ ದ ಪ್ರಾಬ್ಲಮ್. ನಂದು ಪ್ರಾಬ್ಲಮ್ ಹೆಂಗದೆ ಅದ್ರ ಮೇಲೆ ನಾನು ಸ್ಪೇಸ್ ನ ವೇರಿಯಬಲ್, ಸಾರಿ ಸೈಜ್ ಮ್ಯಾಕ್ ಡಿಪೆಂಡಿಂಗ್ ಅಪಾನ್ ನಂದು ಸ್ಪೇಸ್ ನ ನಾನು ವೇರಿಯಬಲ್ ನ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ಸೊ ದೀಸ್ ಆರ್ ದ ಟೂ ಥಿಂಗ್ಸ್ ನಮ್ ಸ್ಪೇಸ್ ಕೊಡೋದು. ಓಕೆ, ಸೊ ಸ್ಪೇಸ್ ಒಂದು ಫಿಕ್ಸ್ಡ್ ಪಾರ್ಟ್ ಒಳಗೆ ಕೊಡ್ತದೆ, ಒಂದು ವೇರಿಯಬಲ್ ಪಾರ್ಟ್ ಒಳಗೆ ಕೊಡ್ತದೆ. ಸೊ ಫಿಕ್ಸ್ಡ್ ಪಾರ್ಟ್ ಅಂತಂದ್ರೆ ನಿಮ್ದು ಏನೇ ಇರ್ಲಿ ಅಷ್ಟ್ರೊಳಗ ಮಾಡ್ಬೇಕು. ಓಕೆ, ಯಾವುದೇ ಪ್ರಾಬ್ಲಮ್ ಇರ್ಲಿ ಅಷ್ಟ್ರೊಳಗೆ ಮಾಡ್ಬೇಕು. ವೇರಿಯಬಲ್ ಪಾರ್ಟ್ ಅಂತಂದ್ರೆ ನೀವು ಮತ್ತೆ ಅದನ್ನ ಚೇಂಜ್ ಮಾಡ್ಕೋಬಹುದು, ಸ್ಪೇಸ್ ಕೊಟ್ಟಿದ್ದನ್ನ ಚೇಂಜ್ ಮಾಡ್ಬೋದು. ಇಟ್ಸ್ ಲೈಕ್ ಯುವರ್ ರನ್ ಟೈಮ್. ಓಕೆ, ರನ್ ಟೈಮ್ ಇದ್ದಂಗೆ, ಫಿಕ್ಸ್ ಇದ್ದಿದ್ದ ಕಂಪೈಲ್ ಟೈಮ್, ಇದು ವೇರಿಯಬಲ್ ಇದ್ದಿದ್ದ ರನ್ ಟೈಮ್ ಇದ್ದಂಗೆ. ಓಕೆ, ನೆಕ್ಸ್ಟ್ ಸ್ಪೇಸ್ ರಿಕ್ವೈರ್ಮೆಂಟ್ ಎಸ್ ಆಫ್ ಪಿ ಆಫ್ ಎನಿ ಅಲ್ಗದಮ್ ಪಿ ಮೇ ದೇರ್ ಫೋರ್ ಬಿ ರಿಟರ್ನ್ ಆಸ್. ಓಕೆ, ಎಸ್ ಪಿ ಈಕ್ವಲ್ ಟು ಸಿ ಪ್ಲಸ್ ಎಸ್ ಪಿ. ಸೊ ಸ್ಪೇಸ್ ರಿಕ್ವೈರ್ಮೆಂಟ್ ಹೆಂಗ್ ಬರಕತ್ತೀರ ಅಂತಂದ್ರೆ ಎಸ್ ಪಿ ಈಕ್ವಲ್ ಟು ಸಿ ಪ್ಲಸ್ ಎಸ್ ಪಿ ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲಿ ಸಿ ಏನದ ಒಂದು ಕಾನ್ಸ್ಟೆಂಟ್. ಸೊ ಯಾವ್ದೋ ಒಂದ್ ಅಲ್ಗರಿದಮ್ ಗೆ ಒಂದ್ ಸ್ಪೇಸ್ ರಿಕ್ವೈರ್ಮೆಂಟ್ ಹೆಂಗ್ ಬರೀತೀರಿ ಅಂತಂದ್ರೆ ಎಸ್ ಪಿ ಈಕ್ವಲ್ ಟು ಸಿ ಪ್ಲಸ್ ಎಸ್ ಪಿ ಅಂತ ಹೇಳ್ತಾನೆ. ಓಕೆ, ಸೊ ಸಿ ಏನದ ಒಂದ್ ಕಾನ್ಸ್ಟೆಂಟ್ ಅದ, ಎಸ್ ಪಿ ಏನದ ಒಂದ್ ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದ ಅಂತ ಹೇಳ್ತಾನೆ. ಓಕೆ, ಈಗ ನೆಕ್ಸ್ಟ್, ವನ್ ಅನಲೈಸಿಂಗ್ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ ಆಫ್ ಅನ್ ಅಲ್ಗರಿದಮ್ ವಿ ಕಾನ್ಸಂಟ್ರೇಟ್ ಸೋಲೋಲಿ ಆನ್ ಎಸ್ಟಿಮೇಟಿಂಗ್ ಎಸ್ ಪಿ. ಓಕೆ, ನಾವು ಅನಲೈಸ್ ಮಾಡ್ಬೇಕಾಗಿತ್ತಂತಂದ್ರೆ, ಓಕೆ, ನಾವು ಅನಲೈಸ್ ಮಾಡ್ಬೇಕಾದಾಗ ನಾವು ಎದರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಂತಂದ್ರೆ ಎಸ್ ಪಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ಫಾರ್ ಎನಿ ಗಿವನ್ ಪ್ರಾಬ್ಲಮ್ ವಿ ನೀಡ್ ಫಸ್ಟ್ ಟು ಡಿಟರ್ಮೈನ್ ವಿಚ್ ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಯೂಸ್ ಟು ಮೆಷರ್ ದ ಸ್ಪೇಸ್ ರಿಕ್ವೈರ್ಮೆಂಟ್. ಓಕೆ, ಯಾವುದೇ ಒಂದು ಪ್ರಾಬ್ಲಮ್ ಗೆ, ಒಂದ್ ಗಿವನ್ ಪ್ರಾಬ್ಲಮ್ ಗೆ ವಿ ನೀಡ್ ಫಸ್ಟ್ ಟು ಡಿಟರ್ಮೈನ್ ವಿಚ್ ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಯೂಸ್ ಟು ಮೆಷರ್ ದ ಸ್ಪೇಸ್ ರಿಕ್ವೈರ್ಮೆಂಟ್. ಓಕೆ, ಸ್ಪೇಸ್ ರಿಕ್ವೈರ್ಮೆಂಟ್ ಗೆ ನಮಗ್ ಏನ್ ಬೇಕು ಅದನ್ನ ನಾವು ತಿಳ್ಕೋಬೇಕಂತ ಹೇಳ್ತಾನೆ ನೋಡ್ರಿ. ಜಸ್ಟ್ ಪರ್ಟಿಕ್ಯುಲರ್ ಆಗಿ ಹೇಳಾಕತ್ತಾನು. ಓಕೆ, ನಾವು ಸ್ಪೇಸ್ ಕಾಂಪ್ಲೆಕ್ಸಿಟಿನ ಮೆಷರ್ಮೆಂಟ್ ಮಾಡ್ಬೇಕು ಅಥವಾ ಅನಲೈಸ್ ಮಾಡ್ಬೇಕಾಗಿತ್ತಂತಂದ್ರೆ ನಾವು ಯಾವ್ದು ಎಸ್ಟಿಮೇಟ್ ಎಸ್ ಪಿ ಅನ್ನೋದು ಎಸ್ಟಿಮೇಟ್ ಮಾಡ್ಬೇಕು ಅದ್ರ ಮೇಲೆ ನಾವು ಟೋಟಲಿ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಎಸ್ ಪಿ, ಓಕೆ, ದಟ್ ಈಸ್ ಇನ್ಸ್ಟೆನ್ಸ್ ಕ್ಯಾರೆಕ್ಟರ್. ನಿಮ್ದು ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ನಾವು ಟೋಟಲಿ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಹೇಳ್ತಾನೆ. ಸೊ ಹೆಂಗಂತಂದ್ರೆ, ಫಾರ್ ಎ ಗಿವನ್ ಪ್ರಾಬ್ಲಮ್, ಒಂದ್ ಪ್ರಾಬ್ಲಮ್ ಕೊಟ್ಟಿರ್ತಾನೆ. ಓಕೆ, ವಿ ನೀಡ್ ಟು ಫಸ್ಟ್ ಡಿಟರ್ಮೈನ್ ವಿಚ್ ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಯೂಸ್ ಟು ಮೆಷರ್ ದ ಸ್ಪೇಸ್ ರಿಕ್ವೈರ್ಮೆಂಟ್. ನಾವು ಫಸ್ಟ್ ಏನ್ ಮಾಡ್ಬೇಕು, ಒಂದ್ ಪ್ರಾಬ್ಲಮ್ ನಾಗ ಯಾವ ಇನ್ಸ್ಟೆನ್ಸ್ ತಗೋಬೇಕು. ಓಕೆ, ಆ ಇನ್ಸ್ಟೆನ್ಸ್ ಮೇಲೆ ನಮ್ ಸ್ಪೇಸ್ ರಿಕ್ವೈರ್ಮೆಂಟ್ ನಾವು ಫೈಂಡ್ ಔಟ್ ಮಾಡ್ಬೇಕು. ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು, ಯಾವ ಇನ್ಸ್ಟೆನ್ಸ್ ತಗೊಂಡ್ರೆ ನನಗ ಇಷ್ಟು ಸ್ಪೇಸ್ ಬೇಕು, ಈ ಸ್ಪೇಸ್ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತದೆ ಅಂತ ಹೇಳಿ ಫಸ್ಟ್ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಇನ್ಸ್ಟೆನ್ಸ್, ಎಸ್ ಪಿ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ದಿಸ್ ಇಸ್ ವೆರಿ ಪ್ರಾಬ್ಲಮ್ ಸ್ಪೆಸಿಫಿಕ್ ಅಂಡ್ ವಿ ರಿಸಾರ್ಟ್ ಟು ಎಕ್ಸಾಂಪಲ್ಸ್ ಟು ಇಲ್ಲಸ್ಟ್ರೇಟ್ ದ ವೇರಿಯಸ್ ಪಾಸಿಬಿಲಿಟೀಸ್. ಓಕೆ, ಇದನ್ನ ಫೈಂಡ್ ಔಟ್ ಮಾಡಕ್ ಅಂದ್ರೆ ಅದ ಏನ್ ಇನ್ಸ್ಟೆನ್ಸ್ ಇರ್ತದ ಅದು ಫೈಂಡ್ ಔಟ್ ಮಾಡಕ್ ನಮ್ಗ ಜಲ್ದಿ ಸಿಗಂಗಿಲ್ಲ. ಇದ್ರಿಂದ ನಮಗ್ ಸ್ಪೇಸ್ ಸಿಗ್ತದ, ಇದರಿಂದ ಇಲ್ಲ ಅಂತ ಗೊತ್ತಾಗಂಗಿಲ್ಲ. ಸೊ ಅದಕ್ಕೆ ಏನಂತಾನೆ, ಫಸ್ಟ್ ನಾವು ಬೇರೆ ಬೇರೆ ಪಾಸಿಬಿಲಿಟೀಸ್ ನೋಡಿ ಅದನ್ನ ಫೈಂಡ್ ಔಟ್ ಮಾಡ್ಬೇಕಂತ ಹೇಳ್ತಾನೆ. ಓಕೆ, ಈಗ ನಾ ಸಮ್ ಮಾಡ್ಬೇಕಂದ್ರೆ ಎ ಒಳಗ್ ನಂದ್ ಬೇಕು. ಓಕೆ, ಎ ದ ಸ್ಪೇಸ್ ಇನ್ಸ್ಟೆನ್ಸ್ ತಗೋಬೇಕು, ಬಿ ದ ಸ್ಪೇಸ್ ಇನ್ಸ್ಟೆನ್ಸ್ ತಗೋಬೇಕು, ಸಮ್ ಇನ್ ಸ್ಪೇಸ್ ಇನ್ಸ್ಟೆನ್ಸ್ ತಗೋಬೇಕು. ಸೊ ನನಗ್ ಗೊತ್ತಾಗಂಗಿಲ್ಲ. ಸೊ ಬೇರೆ ಬೇರೆ ಪಾಸಿಬಿಲಿಟಿ ಮಾಡಿ ನಾವು ಅದನ್ನ ಫೈಂಡ್ ಔಟ್ ಮಾಡ್ಬೇಕಂತ ಹೇಳ್ತಾನೆ. ಓಕೆ, ಜನರಲಿ ಸ್ಪೀಕಿಂಗ್ ಅವರ್ ಚಾಯ್ಸಸ್ ಆರ್ ಲಿಮಿಟೆಡ್ ಟು ಕ್ವಾಂಟಿಟೀಸ್ ರಿಲೇಟೆಡ್ ಟು ದ ನಂಬರ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ದ ಇನ್ಪುಟ್ಸ್ ಅಂಡ್ ಟು ದ ಔಟ್ಪುಟ್ ಫ್ರಮ್ ದ ಅಲ್ಗರಿದಮ್. ಸೊ ಜನರಲಿ ಅವನ ಏನ್ ಹೇಳ್ತಾನಂತಂದ್ರೆ,
ನಮ್ದ ಇನ್ಪುಟ್ ಟೆಸ್ಟ್ ತಗೋತೀವಿ, ನಮ್ದು ಔಟ್ಪುಟ್ ಟೆಸ್ಟ್ ಬರ್ತದ, ಅದ್ರ ಮೇಲೆ ನಮ್ದ ಮ್ಯಾಗ್ನಿಟ್ಯೂಡ್ ಡಿಪೆಂಡ್ ಅದ ಅಂತ ಹೇಳ್ತಾನೆ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಸ್ಪೇಸ್ ಎಷ್ಟು ಪ್ರೊವೈಡ್ ಮಾಡ್ಬೇಕಂತ ಹೇಳಿ ಡಿಪೆಂಡ್ ಅದ ಅಂತ ಹೇಳ್ತಾನೆ. ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಇನ್ಪುಟ್ ಅಂಡ್ ದ ಔಟ್ಪುಟ್. ಓಕೆ, ಎಟ್ ಟೈಮ್ ಮೋರ್ ಕಾಂಪ್ಲೆಕ್ಸ್ ಮೆಷರ್ಸ್ ಆಫ್ ದ ಇಂಟರ್ ರಿಲೇಷನ್ಶಿಪ್ ಅಮಂಗ್ ದ ಡಾಟಾ ಐಟಮ್ಸ್ ಆರ್ ಯೂಸ್ಡ್. ಓಕೆ, ಅಂದ್ರೆ ಬಹಳ ಅಂದ್ರೆ ಕಾಂಪ್ಲೆಕ್ಸ್ ಮೆಷರ್ಮೆಂಟ್ಸ್ ಅಲ್ಲಾಗ ಇಂಟರ್ ರಿಲೇಷನ್ಶಿಪ್ ಅಮಂಗ್ ದ ಡಾಟಾ ಐಟಮ್ಸ್ ಆರ್ ಯೂಸ್ಡ್ ಅಂದ್ರೆ ಇಂಟರ್ ರಿಲೇಷನ್ಶಿಪ್ ಡಾಟಾನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ದೀಸ್ ಥಿಂಗ್ಸ್ ವಿ ಕ್ಯಾನ್ ಲರ್ನ್ ಫ್ರಮ್ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಸೊ ನಾವು ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ ಏನೇನು ಗೊತ್ತಾಗ್ತದೆ ಅಂತಂದ್ರೆ, ಪ್ರೋಗ್ರಾಮಿಗೆ ಎಷ್ಟು ಸ್ಪೇಸ್ ಅನ್ನೋದು ಬೇಕನ್ನೋದು ಗೊತ್ತಾಗ್ತದೆ, ನಿಮ್ ಡಾಟಾಗೆ ಎಷ್ಟು ಸ್ಪೇಸ್ ಬೇಕನ್ನೋದು ಗೊತ್ತಾಗ್ತದೆ. ಆಮೇಲೆ ಸಾರಿ ತಳಗ್ ಬರ್ತೆ, ಜಸ್ಟ್ ಅ ಸೆಕೆಂಡ್. ಆಮೇಲೆ ನಿಮ್ದ ಸ್ಟಾಕಿಗೆ ಎಷ್ಟು ಸ್ಪೇಸ್ ಅನ್ನೋದು ಬೇಕನ್ನೋದು ಗೊತ್ತಾಗ್ತದೆ ಅಂತ ಹೇಳ್ತಾನೆ. ನೋಡ್ರಿ ಏನ್ ಹೇಳ್ತಾನೆ, ಟೋಟಲಿ ಸಿಂಪಲ್ ಅದ. ಇಲ್ಲಿ ಕೊಟ್ಟಿದ್ ನಿಮ್ ಕಾಂಪ್ಲೆಕ್ಸ್ ನೇ ಕೊಟ್ಟಾನ, ಬಟ್ ಓವರ್ ಆಲ್ ಏನ್ ಹೇಳಾಕತ್ತಾನ ಅಂತಂದ್ರೆ, ಸ್ಪೇಸ್ ಕಾಂಪ್ಲೆಕ್ಸಿಟಿ ಒಳಗ್ ನೀವು ಏನ್ ತಿಳ್ಕೊಬೇಕಂದ್ರೆ, ಫಸ್ಟ್ ಸ್ಪೇಸ್ ಕಾಂಪ್ಲೆಕ್ಸಿಟಿನ ನಾವು ಟೂ ವೇಸ್ ಒಳಗ ಕೊಡ್ತೀವಿ ಅಂತ ಹೇಳ್ತಾನೆ. ಒಂದ್ ಏನದ ಫಿಕ್ಸ್ಡ್ ಪಾರ್ಟ್, ಸೆಕೆಂಡ್ ಒಂದ್ ವೇರಿಯಬಲ್ ಪಾರ್ಟ್. ಫಿಕ್ಸ್ಡ್ ಪಾರ್ಟ್ ಅಂದ್ರೆ ನಿಮ್ ಕಂಪೈಲ್ ಟೈಮ್ ಇದ್ದಂಗ. ಓಕೆ, ನೀವ್ ಒಂದ್ಸತಿ ಅದನ್ನ ಕೊಟ್ರ ಅಂತಂದ್ರೆ ನಿಮ್ದು ಏನದ ಎಲ್ಲಾನು ಅದ್ರಾಗ ಮಾಡ್ಕೋಬೇಕು. ಓಕೆ, ಸೊ ಇನ್ಪುಟ್ ಔಟ್ಪುಟ್ ಯಾಸ್ಬೇಕು ಅದನ್ನೆಲ್ಲ ಅದ್ರಾಗ ಮಾಡ್ಕೋಬೇಕು ಕೊಟ್ಟಿದ್ ಪ್ರೊವೈಡೆಡ್ ಸ್ಪೇಸ್ ಒಳಗ. ಓಕೆ, ನಾವು ವೇರಿಯಬಲ್ ಗೆ ಬಂದ್ವಿ ಅಂತಂದ್ರೆ, ಡಿಪೆಂಡಿಂಗ್ ಅಪಾನ್ ಸಮ್ ಇನ್ಸ್ಟೆಂಟ್ ಹೇಳ್ತಾನೆ, ಇನ್ಸ್ಟೆನ್ಸ್ ಅಂತ ಹೇಳ್ತಾನೆ. ಯಾವ ಇನ್ಸ್ಟೆನ್ಸ್? ಎಸ್ ಪಿ ಅಂತ ಹೇಳ್ತಾನೆ. ಸೊ ಆ ಎಸ್ ಪಿ ಇನ್ಸ್ಟೆನ್ಸ್ ಮೇಲೆ ನಾವು ವೇರಿಯಬಲ್ ನ ನಾವು ಮಾಡ್ಕೋಬೇಕಂತ ಹೇಳ್ತಾನೆ. ಓಕೆ, ಎಸ್ ಪಿ ಇನ್ಸ್ಟೆನ್ಸ್ ಅಂತಂದ್ರೆ ನೀವು ಫೈಂಡ್ ಔಟ್ ಮಾಡ್ಬೇಕು, ನಂದು ಎಷ್ಟು ಇನ್ಪುಟ್ ಅದ, ನಂದು ಎಷ್ಟು ಔಟ್ಪುಟ್ ಅದ, ನನಗೆ ಇಷ್ಟು ಇನ್ಪುಟ್ ಕೊಟ್ರೆ ಇಷ್ಟು ಮೆಮೊರಿ ಬೇಕಾಗ್ತದೆ, ಈ ಔಟ್ಪುಟ್ ಗೆ ಇಷ್ಟು ಮೆಮೊರಿ ಸ್ಪೇಸ್ ಬೇಕಾಗ್ತದೆ. ಸೊ ಆ ಇನ್ಸ್ಟೆನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ ಪ್ರಕಾರ ಆ ಸೈಜ್ ಪ್ರಕಾರ ನಾವು ಸ್ಪೇಸ್ ನ ತಗೋಬೇಕು ಅಂತ ಹೇಳಾಕತ್ತಾನ. ಅಂದ್ರೆ ರಿಲೇಟೆಡ್ ಟು ದ ಇನ್ಸ್ಟೆನ್ಸ್, ಆ ಇನ್ಸ್ಟೆನ್ಸ್ ನೀವು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಆ ಇನ್ಸ್ಟೆನ್ಸ್ ಜಲ್ದಿ ಗೊತ್ತಾಗಂಗಿಲ್ಲ, ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿ ಆ ಇನ್ಸ್ಟೆನ್ಸ್ ಫೈಂಡ್ ಔಟ್ ಮಾಡಿ, ಎಸ್ ಪಿ ಅನ್ನೋದು, ಎಸ್ ಪಿ ಅಂತಂದ್ರೆ ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳ್ತಾನೆ, ಅದನ್ನ ಫೈಂಡ್ ಔಟ್ ಮಾಡಿ ನೀವು ಮಾಡ್ಬೇಕು ಅಂತ ಹೇಳಾಕತ್ತಾನ. ಓಕೆ, ಸೊ ಎಟ್ ದ ಟೈಮ್ ಅವಾಗ ಏನದ ಮೀನ್ಸ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ ಟೋಟಲ್ ನಿಮಗ್ ಅವಾಗ ಎಸ್ ಪಿ ನಿಮಗ್ ಗೊತ್ತಾಯ್ತು ಅಂತಂದ್ರೆ, ಸ್ಪೇಸ್ ಇನ್ಸ್ಟೆನ್ಸ್ ಗೊತ್ತಾಯ್ತು ಅಂದ್ರೆ ನಿಮಗ ಟೋಟಲಿ ಏನ್ ಗೊತ್ತಾಗ್ತದೆ ಅಂತ ಹೇಳಾಕತ್ತಾನ. ಪ್ರೋಗ್ರಾಮಿಗೆ ಎಷ್ಟು ಸ್ಪೇಸ್ ಬೇಕನ್ನೋದು ಗೊತ್ತಾಗ್ತದೆ, ಡಾಟಾಗೆ ಎಷ್ಟು ಸ್ಪೇಸ್ ಅನ್ನೋದು ಗೊತ್ತಾಗ್ತದೆ, ಆಮೇಲೆ ಸ್ಟಾಕಿಗೆ ಎಷ್ಟು ಸ್ಪೇಸ್ ಬೇಕನ್ನೋದು ಗೊತ್ತಾಗ್ತದೆ. ನಾವು ಎಲ್ಲಾನು ತಲೆಗೆ ಇಟ್ಕೋಬೇಕ, ವಿ ಆರ್ ನಾಟ್ ಸಾಲ್ವಿಂಗ್ ಅ ಸಿಂಪಲ್ ಪ್ರಾಬ್ಲಮ್. ಈಗ ಸಮ್ ಅಂತಂದ್ರೆ ಎಗ್ ಒಂದ್ 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 ಬೈಟ್, ಬಿಗ್ ಒಂದ್ ಬೈಟ್, ಸಮ್ಮಿಗೆ ಒಂದ್ ಬೈಟ್, ಮೂರ್ ಬೈಟ್ ಆದ್ರೆ ಸಾಕಂತ ಅಲ್ಲ. ಓಕೆ, ಯು ಆರ್ ನಾಟ್ ಓನ್ಲಿ ಸಾಲ್ವಿಂಗ್ ದ ಸಿಂಪಲ್ ಪ್ರಾಬ್ಲಮ್ಸ್, ಯು ಆರ್ ಸಾಲ್ವಿಂಗ್ ದ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಓಕೆ, ಆ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸ್ ಒಳಗ್ ನೀವು ಎಂತ ಡಾಟಾ ಯೂಸ್ ಮಾಡ್ತೀರಾ, ಅರೇ ಯೂಸ್ ಮಾಡ್ತಿರೋ, ಸ್ಟಾಕ್ ಯೂಸ್ ಮಾಡ್ತಿರೋ, ಕ್ಯೂ ಯೂಸ್ ಮಾಡ್ತಿರೋ, ಟ್ರೀಸ್ ಯೂಸ್ ಮಾಡ್ತಿರೋ. ಓಕೆ, ಅದ್ರ ಜೊತೆ ಮತ್ತೇನೇನ್ ಯೂಸ್ ಮಾಡ್ತೀರಿ, ಎಲ್ಲಾನು ನೋಡ್ಕೊಂಡು ಇನ್ಪುಟ್ ಔಟ್ಪುಟ್ ಯಾವ್ಯಾವ ಏನೇನ್ ಯೂಸ್ ಮಾಡತ್ತೀರಿ ಎಲ್ಲಾನು ನೋಡ್ಕೊಂಡು ಒಂದ್ ಎಸ್ ಪಿ ಇನ್ಸ್ಟೆನ್ಸ್ ನ ತಗೊಂಡು ಅದ್ರ ಮೇಲೆ ನೀವು ಸ್ಪೇಸ್ ನ ಅಲೊಕೇಶನ್ ಮಾಡ್ಕೋಬೇಕಂತ ಹೇಳ್ತಾನೆ ಅಲ್ಲಿ ವೇರಿಯಬಲ್ ಪಾರ್ಟ್ ಒಳಗ್. ಸೊ ಕ್ಲಿಯರ್ ಅಬೌಟ್ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ? ಎಲ್ಲರಿಗೂ ಕ್ಲಿಯರ್ ಆತ ಸ್ಪೇಸ್ ಕಾಂಪ್ಲೆಕ್ಸಿಟಿ? ಪ್ಲೀಸ್ ರಿಪ್ಲೈ. ಎವ್ರಿವನ್ ಕ್ಲಿಯರ್? ಐ ವಾಂಟ್ ರಿಪ್ಲೈ ಫ್ರಮ್ ಎವ್ರಿವನ್. ಬಹಳ ಟೈಮ್ ತಗೊಂಗಿಲ್ಲ, ನಂಗೂ ಶಕ್ಯ ಆಗತ್ತದೆ. ಸನ್ ಇಸ್ ವೆರಿ ಹಾಟ್. ಓಕೆ, ಐ ಡೋಂಟ್ ನೋ ವಾಟ್ ದ ಥಿಂಗ್ ವಿತ್ ಸನ್ ಟುಡೇ. ಬಹಳ ಶಕ್ಯ ಆಗತ್ತದೆ, ನಾ ಬಹಳ ಟೈಮ್ ತಗೊಂಗಿಲ್ಲ, ಜಲ್ದಿ ಬಿಡ್ತೀನಿ. ಬಟ್ ಪ್ಲೀಸ್ ಸೇ ಮೀ, ಎವ್ರಿವನ್ ಅಂಡರ್ಸ್ಟುಡ್ ಅಬೌಟ್ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ? ಓಕೆ, ವೆರಿ ಗುಡ್. ಓಕೆ, ಸೊ ನೆಕ್ಸ್ಟ್ ಟೈಮ್ ಕಾಂಪ್ಲೆಕ್ಸಿಟಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಟೈಮ್ ಕಾಂಪ್ಲೆಕ್ಸಿಟಿನೂ ಟೈಮ್ ಬೇಕಾದಕ್ಕೆ ವಿಲ್ ಸಿ ದಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನಾನು ಮುಂಜಾನೆ ನಿಂತು ಬದ್ರಾತೀನಿ, ಮೂರನೇ ಕ್ಲಾಸ್ ಇದೆ, ನನಗೂ ಫುಲ್ ಶಕ್ತಿ ಆಗತ್ತದೆ. ಇಲ್ಲಿ ಫ್ಯಾನ್ ಹಚ್ಕೋ ಅಂತ ಸ್ಪೇಸ್ ಇಲ್ಲ. ಓಕೆ, ಮತ್ತೆ ನಾನು ತಳಗ ಹೋಗ್ಬೇಕು, ತಳಗ ಹೋದ್ರೆ ನನ್ನ ಮಗ ಕ್ಲಾಸ್ ತಗೋಕ್ ಬಿಡಂಗಿಲ್ಲ. ಸೊ ಮ್ಯಾಲ ಏನೋ ಒಂದು ಟೆರಿಸ್ ಮ್ಯಾಲ ಒಂದು ಸಣ್ಣದ ರೂಮ್ನಾಗ ಕ್ಲಾಸ್ ತಗೋಕತ್ತೀನಿ ನಾನು. ಓಕೆ, ಶಕ್ತಿ ಬಹಳ ಆಗತ್ತದೆ. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ನಾಷ್ಟ ಮಾಡಿನಪ್ಪಿ, ಬಟ್ ಶಕಿ ಬಹಳ ಆಗತ್ತದ. ಮಾಲ್ ಅದಿನ್ ಮಾಲ್ ಫ್ಯಾನ್ ಇಲ್ಲ, ನಾ ತಳಗ್ ಕ್ಲಾಸ್ ತಗೊಂಡು ನನ್ ಮಗ ಓದಿರ್ತಾನೆ ತಳಗ. ಓಕೆ, ಅದ್ರ ಸಲಾಗೆ ಮ್ಯಾಲ್ ನಮ್ ಟೆರೆಸ್ ಮ್ಯಾಲ ಒಂದ್ ಸಣ್ಣದ ರೂಮ್ ಅದ, ಅಲ್ಲಿ ಕ್ಲಾಸ್ ತಗೋತೀನಿ. ಬಟ್ ಅಲ್ಲಿ ಏನೂ ಇಲ್ಲ, ಫ್ಯಾನ್ ಗಿನ್ ಏನೂ ಇಲ್ಲ, ಅದಕ್ಕ ಮತ್ತೇನೋ ಬಹಳ ಶಕ್ತಿ ಅದ. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್.
we'll continue in the next class. I hope everyone understood the space complexity. In the next class, I'll go for the time complexity. Please, hanga nimag PDF send madi notes in the. Adanna check maadkothirre. Hanga adanna nodkothirre. Na ivat en helthini adanna nodu. Okay. Okay. Any doubts in the today's class? Any doubts? Ivattin class na yenadru doubt adana? Illa. Arpat obne reply madatta nulkidore. Arpat obne adane nim class dage. Arfat Rakesh, okay. Other people, any doubt? Okay. Okay, so thank you all.